ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಸಮಾಜ ಸೇವಕ ಪರಿಸರ ಜಾಗೃತಿ ವೇದಿಕೆಯ ಅಧ್ಯಕ್ಷ ಡಾಕ್ಟರ್ ಕೆ ಮಹೇಂದ್ರ ಸಿಂಗ್ ಕಾಳಪ್ಪ ಯಾವುದೇ ಸಮಾಜಮುಖಿ ಕಾರ್ಯಗಳು ನಡೆದರೂ ಅಲ್ಲಿ ಹಾಜರು. ಹಾಗೆ ಶಾಸಕ ಎನ್ ನಾಗೇಂದ್ರ ಮತ್ತು ಖಾನ್ ಸಿಂಗ್ ರಾಜ್ ಪುರೋಹಿತ್ ಅವರ ಹುಟ್ಟು ಹಬ್ಬವನ್ನು ನಿನ್ನೆ ಸರಳ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ. ರಕ್ತದಾನ ಮಹಾದಾನ ಸಂಘಟನೆ ಹಾಗೂ ಪರಿಸರ ಜಾಗೃತಿ ವೇದಿಕೆ ಬನ್ನೂರಿನ ಅಧ್ಯಕ್ಷ ಡಾಕ್ಟರ್ ಮಹೇಂದ್ರ ಸಿಂಗ್ ಕಾಳಪ್ಪ ಅವರ ನೇತೃತ್ವದಲ್ಲಿ ಮೈಸೂರಿನ ಛಾಯಾದೇವಿ ಆಶ್ರಮದ ಮಕ್ಕಳಿಗೆ ಪುಸ್ತಕ ಹಾಗೂ ಪೆನ್ ವಿತರಣೆ, ಆಶ್ರಮದ ವೃದ್ಧರಿಗೆ ಬಟ್ಟೆ ಊಟ ವಿತರಣೆ ಮಾಡುವ ಮೂಲಕ ಅರ್ಥಪೂರ್ಣ ಆಚರಣೆ ಮಾಡಿದ್ದಾರೆ. ರಕ್ತದಾನ ಮಹಾದಾನ ಶಿಬಿರ ವೃತ್ತಿ ವೃಂದದವರಿಂದ ಖಾನ್ ಸಿಂಗ್ ಜಿ ರಾಜ್ ಪುರೋಹಿತ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಹಾಗೂ ನಾಗೇಂದ್ರ ಎಮ್ ಎಲ್ ಎ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಟ್ರಸ್ಟಿನವರು ನಮ್ಮ ಛಾಯಾದೇವಿ ಅನಾಥಾಶ್ರಮ ಟ್ರಸ್ಟಿನವರಿಗೆ ಮಕ್ಕಳಿಗೆ ಅನಾಥ ಮಕ್ಕಳಿಗೆ ಮತ್ತು ವೃದ್ಧರಿಗೆ ಬಟ್ಟೆ ಮತ್ತು ಬುಕ್ಸು ಪೆನ್ನು ಆ ಥರ ಪ್ರತಿಯೊಂದನ್ನು ವಿತರಿಸಿ ಸಹಾಯ ಮಾಡಿದ್ದಾರೆ. ನಮ್ಮ ಆಶ್ರಮದ ವೃತ್ತಿಯಿಂದ ಅವರೆಲ್ಲರಿಗೂ ಧನ್ಯವಾದಗಳು. ರಕ್ತದಾನ ಮಹಾದಾನ ಗೌಭಕ್ತ ಸಂಘಟನೆ ವತಿಯಿಂದ ಮೈಸೂರು ಇಲ್ಲಿ ಛಾಯಾ ಟ್ರಸ್ಟ್ಗೆ ನಾವೆಲ್ಲ ಸದಸ್ಯರು ಸೇರಿ ಇವತ್ತು ನಮ್ಮ ತಂದೆಯವರ ಖಾನ್ ಸಿಂಗ್ಜಿ ರಾಜ್ ಪುರೋಹಿತ್ರವರ ಹುಟ್ಟುಹಬ್ಬದ ಪ್ರಯುಕ್ತ ಮತ್ತು ನಮ್ಮ ಎಮ್ ಎಲ್ ಎ ನಾಗೇಂದ್ರ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮಕ್ಕಳಿಗೆ ಪುಸ್ತಕ ಮತ್ತು ಪೆನ್ ವಿತರಣೆ ಮತ್ತು ಎಲ್ಲ ಮುಗ್ಧರು ಇದ್ದಾರೆ ಅವರಿಗೆ ಬಟ್ಟೆ ಮತ್ತು ಎಲ್ಲ ಏನೇನು ಅವರಿಗೆ ವ್ಯವಸ್ಥೆ ಆಗಬೇಕು ಅದೆಲ್ಲ ವ್ಯವಸ್ಥೆಯನ್ನು ಮಾಡಿ ಇವತ್ತು ಆ ಒಂದು ಹುಟ್ಟುಹಬ್ಬನ ಸರಳವಾಗಿ ಆಚರಣೆ ಮಾಡಬೇಕು ಅಂತ ನಾವೆಲ್ಲ ಸದಸ್ಯರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಮತ್ತು ಏನಂದರೆ ಪಟಾಕಿ ಹೊಡೆಯೋದಾಗಲಿ ಆಡಂಬರದಿಂದ ಹುಟ್ಟುಹಬ್ಬದ ಒಂದು ಆಚರಣೆ ಮಾಡೋದಾಗಲಿ ನನಗೂ ಕೂಡ ಮೊದಲಿಂದನೂ ಅದು ಇಷ್ಟ ಇಲ್ಲ. ಮತ್ತು ಇವತ್ತು ನಮ್ಮ ತಂದೆಯವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಅಳಿಲು ಸೇವೆಯನ್ನು ನಾನು ಮಾಡಬೇಕು ಅಂತ ನನಗೆ ಇಚ್ಛೆ ಬಂತು. ಅದಕ್ಕೆ ಇವತ್ತು ನಮ್ಮ ಛಾಯಾ ಟ್ರಸ್ಟಿನ ವತಿಯವ್ರನ್ನ ಕೇಳ್ಕೊಂಡು ಇವತ್ತು ಎಲ್ಲ ಮಕ್ಕಳಿಗೆ ನಾವು ಬುಕ್ಸ್ ಇರ್ಬೋದು ಮತ್ತು ಪೆನ್ಗಳಿರ್ಬೋದು ಮತ್ತು ಬಟ್ಟೆಗಳು ಎಲ್ಲ ಮುದ್ರರಿಗೆ ಬಟ್ಟೆಗಳಿರ್ಬೋದು ಏನೇನು ಅವರಿಗೆ ಅವಶ್ಯಕತೆ ಇರುವಂಥ ವಸ್ತುಗಳದೆಲ್ಲ ಕೊಟ್ಟು ಇವತ್ತು ನಾವು ಈ ಒಂದು ಹುಟ್ಟುಹಬ್ಬವನ್ನು ನಮ್ಮ ತಂದೆಯವರ ಹೆಸರಿನಲ್ಲಿ ಆಚರಣೆ ಮಾಡ್ಕೋಬೇಕು ಅಂತ ನಾವೆಲ್ಲ ಸಂಘದವರು ಸೇರಿ ಈ ಒಂದು ಆಚರಣೆಯನ್ನು ಮಾಡ್ಕೊಂಡಿದ್ದೀವಿ. ನನ್ನ ಹೆಸರು ಪರಿಸರ ಜಾಗೃತಿ ವೇದಿಕೆ ಅಧ್ಯಕ್ಷ ಮಹೇಂದರ್ ಸಿಂಗ್ ಕಾಳಪ್ಪ ಬನ್ನೂರು. ಇದೇ ಸಂದರ್ಭ ಟ್ರಸ್ಟಿನ ಸದಸ್ಯರಾದ ಪೃಥ್ವಿ ಸಿಂಗ್, ದಲಪತ್ ಸಿರ್ವಿ, ಪ್ರಕಾಶ್ ರಾಥೋಡ್, ಅಮರ್ ರಾಮ್, ಬುದಡ್ ರಾಮ್ ಸಿರ್ವಿ ಸೇವಾ ಕಾರ್ಯದಲ್ಲಿ ಭಾಗಿಯಾಗಿದ್ದರು.